ಅದರ ಒಟ್ಟು ಜನಸಂಖ್ಯೆ ನಮ್ಮ ಬೆಂಗಳೂರು ಜನಸಂಖ್ಯೆಯ ಅರ್ಧದಷ್ಟು, 45 ಲಕ್ಷ ಅಷ್ಟೇನೆ. ಆದರೆ ಅವರು 22 ದಶಲಕ್ಷ ಟನ್ ಹಾಲು ಉತ್ಪಾದನೆ ಮಾಡ್ತಾರೆ, 90% ಬೇರೆ ದೇಶಗಳಿಗೆ ರಫ್ತು ಮಾಡಿ, ಯಾಕೆಂದ್ರೆ ಅವರಿಗೆ ದೇಶದಲ್ಲಿ ಜನಸಂಖ್ಯೆ ಇಲ್ಲ, ಆದ್ದರಿಂದ 90% ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ. ಅವರಿಗೆ ಭಾರತದಂಥ ದೊಡ್ಡ ದೇಶ ಅವರಿಗೆ ಬೇಕಾಗಿದೆ. ಹಾಗಾಗಿ ಭಾರತ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀವು ಯಾವುದೇ ಸುಂಕ ಇಲ್ಲದೆ ದೊಡ್ಡ ಪ್ರಮಾಣದಲ್ಲಿ ನೀವು ಆಮದು ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇದರ ಕಾರಣದಿಂದ ಭಾರತ ಏನಾದರೂ ಇದಕ್ಕೆ ಒಪ್ಪಿಕೊಂಡ್ರೆ, ಇದರ ಕಾರಣದಿಂದ ಭಾರತದ ಬಹಳ ದೊಡ್ಡ ಡೈರಿ ಉದ್ಯಮ ಏನಿದೆ ಇದು ಬಹುಪಾಲು ನಾಶವಾಗುತ್ತೆ ಅಂತ ಅನೇಕ ಜನ ಇವತ್ತು ಎಕ್ಸ್ಪರ್ಟ್ಸ್ ಇವತ್ತು ಹೇಳ್ತಾ ಇದ್ದಾರೆ.